ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭಾಸ್ ವೆಜ್ ರೆಸಿಪಿ ಇವತ್ತು ನಾನು ನಿಮಗೆ ಸಕ್ಕತ್ತಾಗಿರೋ ಸ್ನ್ಯಾಕ್ಸು ಟೀ ಟೈಮ್ ಸ್ನ್ಯಾಕ್ಸು ಬ್ರೆಡ್ ಪಕೋಡ ಹೇಗೆ ಮಾಡೋದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಂತೂ ಬೆಂಗಳೂರಲ್ಲಿರೋ ವೆದರ್ಗೆ ನೀವು ಈ ಥರ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಮನೇಲಿ ಏನೂ ತರಕಾರಿ ಇದ್ದಾಗ ನೀವು ಬ್ರೆಡ್ ಇದ್ರೆ ಬ್ರೆಡ್ಡಲ್ಲಿ ಈ ಥರ ಪಕೋಡ ಮಾಡ್ಕೊಂಡು ತಿನ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸಿ ಖಾರ್ ಖಾರ ಇರುತ್ತೆ ತುಂಬಾ ಡಿಫ್ರೆಂಟಾಗಿರೋ ಬ್ರೆಡ್ ಪಕೋಡ ಹೇಗೆ ಮಾಡೋದು ಅಂತ ನಾನಿವತ್ತು ನನ್ನ ವೀಡಿಯೋಲಿ ತಿಳ್ಸ್ಕೊಡ್ತಾಯಿನಿ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೇ ಹೇಗೆ ಬಂದಿತ್ತು ಅಂತ ತಿಳಿಸಿ ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಸ್ಕೊಡ್ತಾಯಿನಿ ಈ ಬ್ರೆಡ್ ಪಕೋಡಾ ಮಾಡೋಕ್ಕೆ ನಮಗೆ ಬ್ರೆಡ್ಡು ಮೇಯ್ನಾಗಿ ಬೇಕಾಗುತ್ತೆ ನಾನು ಇಲ್ಲಿ ಒಂದು ನಾಲ್ಕು ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸಣ್ಣ ಕೆಚ್ಚಿರೋ ಈರುಳ್ಳಿ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣ ಕೆಚ್ಚಿರೋ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಸೋಡಾ ಬೇಕಾಗುತ್ತೆ ಮಾಮೂಲಿ ಬಜ್ಜಿ ಎಲ್ಲ ಹೇಗೆ ಮಾಡ್ತಿರೋ ಅದೇ ಥರನೇ ನೀವು ಚಿಕ್ಕ ಮಕ್ಳಿಗೆ ಕೊಡೋಂಗಿದ್ರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ಪು ಮಾಡ್ಬೋದು ಅಥವಾ ಸಣ್ಣಗೆ ಚಾಪ್ ಮಾಡಿ ಕೂಡ ಹಾಕ್ಬೋದು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊತಾ ಇದ್ದೀನಿ ಇದಂತೂ ಸಿಕ್ಕಾಪಟ್ಟೆ ಒದ್ಗತ್ತೆ ಎರಡೆರಡು ಸ್ಲೈಸಲ್ಲಿ ಆಲ್ಮೋಸ್ಟ್ ಎಂಟು ಬಜ್ಜಿ ಕೂಡ ಆಗುತ್ತೆ ಹಾಗೆ ಇಲ್ಲಿ ಪ್ಲೈನಾಗಿ ನಾವು ಮಾಮೂಲಿ ಬಜ್ಜಿ ಎಲ್ಲ ಮಾಡೋದು ಬರೀ ಕಡಲೆ ಹಿಟ್ಟು ಒಂದು ಹಾಕೋತೀವಿ ಬಟ್ ಈ ಬ್ರೆಡ್ ಪಕೋಡಾ ಮಾಡೋದಕ್ಕೆ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಕೂಡ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ಹಾಕೋಬೇಕಾಗತ್ತೆ ಈಗ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಸಣ್ಣ ಕಿಚ್ಚಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಇಂಗ್ರೀಡಿಯೆಂಟ್ಸು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನಾರ್ಮಲಾಗಿ ಬಜ್ಜಿ ಎಲ್ಲ ಮಾಡ್ತಿಲ್ಲ ಅದಕ್ಕಿಂತ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲೇ ಇರಬೇಕು ಯಾಕಂದರೆ ಬ್ರೆಡ್ಗೆ ಜಸ್ಟು ನಾವು ಡಿಪ್ ಮಾಡಿ ಅಂಟ್ಕೊಂಡ್ರೆ ಸಾಕು ತೀರಾ ಏನು ದಪ್ಪ ತಿಕ್ನೆಸ್ ಏನು ಬೇಕಾಗಲ್ಲ ಹಾಗಾಗಿ ನಾವು ಇದನ್ನು ಸ್ವಲ್ಪ ತೆಳುವಿಗೆ ಕಲಿಸ್ಕೋಬೇಕಾಗತ್ತೆ ಸೆಮಿ ಲಿಕ್ವಿಡ್ ಥರ ತುಂಬ ಗಟ್ಟಿನಲ್ಲ ತುಂಬ ತೆಳಿನಲ್ಲ ಈಗ ನೀರನ್ನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನಾವು ಹಿಟ್ಟನ್ನ ಕಲಸಿ ಇಟ್ಕೊಳ್ಳೋಣ ಈ ಅದಕ್ಕೆ ಕಲಸ್ಕೊಂಡಿದ್ದೀನಿ ಜಸ್ಟ್ ಅದನ್ನು ಅಂಟ್ಕೊಂಡ್ರೆ ಸಾಕು ಬ್ರೆಡ್ಗೆ ಈ ಬೇರೆ ಬಜ್ಜಿಗೆಲ್ಲ ಆದರೆ ಸ್ವಲ್ಪ ತಿಕ್ಕಾಗಿರಬೇಕು ಬಜ್ಜಿ ಯಾಕಂದರೆ ಊದ್ಕೊಂಡು ಬರಬೇಕು ಅಂತ ಇದಕ್ಕೇನು ಆ ಥರ ಬೇಕಾಗಲ್ಲ ಇಷ್ಟು ಕನ್ಸ್ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ ಈಗ ನಾನು ಒಂದು ಸ್ಲೈಸ್ನ ನಾನು ಈ ಥರ ಚಿಕ್ಕ ಚಿಕ್ಕ ಸ್ಕ್ವಯರ್ ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಕ್ರಾಸಾಗಿ ಕಟ್ ಮಾಡ್ಕೊಂಡ್ರೆ ಟ್ರಯಾಂಗಲ್ ಇರುತ್ತೆ ಬಟ್ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ನಾನು ಈ ಥರ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಕ್ವಯರ್ ಸ್ಕ್ವಯರ್ ಪೀಸಾಗಿ ಕಟ್ಕೋತಾ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನನಗೆ ಒಂದು ಸ್ಲೈಸಲ್ಲಿ ನಾಲ್ಕು ಬ್ರೆಡ್ ಆಗುತ್ತೆ ಹಾಗೆ ಎರಡು ಸ್ಲೈಸಲ್ಲಿ ಎಂಟು ಪಕೋಡ ಆಗುತ್ತೆ ಒಂದು ಇಬ್ಬರು ಇರೋರಿಗೆ ಮೂರು ಜನ ಇರೋರಿಗೆ ಒಂದು ಮೂರು ಸ್ಲೈಸಲ್ಲಿ ಮುಗಿದೋಗುತ್ತೆ ಈಗ ಒಂದು ಐದು ನಿಮಿಷ ಅದು ನೆನೆಯಾಗಿ ಬಿಟ್ಟಿದೆ ಇವಾಗ ಹಿಟ್ಟು ನೆಂದಿದೆ ಈಗ ನಾನು ಚಿಕ್ಕ ಸ್ಪೂನಲ್ಲಿ ಸೋಡಾನ ಹಾಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಏನಲ್ಲ ಅದು ತುಂಬಾ ಚಿಕ್ಕ ಸ್ಪೂನ್ ಅದು ಅದನ್ನು ಹಾಕೋತಾ ಇದ್ದೀನಿ ಸೋಡಾ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ಕಿ ಕ್ರಿಸ್ಪಿಯಾಗಿ ನೀವು ಸೋಡಾ ಇಷ್ಟಪಡದೇ ಇರೋರು ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಅಷ್ಟೊಂದು ಕ್ರಿಸ್ಪಿನೆಸ್ ಬರೋಲ್ಲ ಅಷ್ಟೇ ಬಟ್ ಸೋಡಾ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋಡಾ ಹಾಕ್ಕೊಂಡ್ಮೇಲೆ ಯಾವಾಗಲೂ ಚೆನ್ನಾಗಿ ಈ ಥರ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾಗ ಹಿಟ್ಟು ಲೈಟ್ ಆಗುತ್ತೆ ಆವಾಗ ಎಣ್ಣೆಗೆ ಹಾಕಿದ ತಕ್ಷಣ ಅದು ಪ್ಲಫಿನೆಸ್ ಬರುತ್ತೆ ಈಗ ನಾವು ಬ್ರೆಡ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಹಿಟ್ಟು ಕೂಡ ರೆಡಿಯಾಗಿದೆ ಎಣ್ಣೆ ಕೂಡ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈಗ ನಾನು ಒಂದೊಂದೇ ಬ್ರೆಡ್ನ ಇದರಲ್ಲಿ ಡಿಪ್ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದೀನಿ ಇದಂತೂ ಒಂದು ಟೆನ್ ಮಿನಿಟ್ಸಲ್ಲೇ ಆಗೋಗುತ್ತೆ ತುಂಬ ಏನು ಕಟ್ಟಿಂಗ್ಸು ಇಲ್ಲ ಮತ್ತು ಏನು ತರಕಾರಿ ಹೆಚ್ಚೋದಲ್ಲ ಏನೆಲ್ಲ ತುಂಬಾ ಫಾಸ್ಟಾಗಿ ಈಸಿಯಾಗುತ್ತೆ ಈಗ ನೋಡಿ ಅದು ಬ್ರೆಡ್ಡು ತುಂಬ ಸಾಫ್ಟ್ ಇರುತ್ತೆ ನೀವು ಕಡಲೆ ಹಿಟ್ಟು ಹಾಕಿದ ತಕ್ಷಣ ಅದು ಸಾಫ್ಟಾಗಿ ಹೋಗುತ್ತೆ ಬೇಗ ಬೇಗನೆ ನಾವು ಈ ಥರ ಡಿಪ್ ಮಾಡಿ ಎಣ್ಣೆ ಒಳಗಡೆ ಹಾಕಿ ಡೀಪಾಗಿ ಫ್ರೈ ಮಾಡೋದಷ್ಟೇ ತುಂಬ ಈಸಿ ಅನ್ ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ ನೆನೆಸ್ಕೊಂಡ ತಕ್ಷಣ ನೀವು ಇದನ್ನು ಮಾಡ್ಕೊಬೋದು ಈಗ ನಾನು ನಾಲ್ಕು ಪೀಸ್ನ ಹಾಕಿ ಫಸ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಬಾಣಲೆ ಇಟ್ಕೊಂಡ್ರೆ ಒಂದೇ ಸತಿ ಕೂಡ ಆಗುತ್ತೆ ಈಗೆಲ್ಲ ಬಜ್ಜಿನೂ ಈ ಥರ ನಾವು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ ನಮ್ಮ ಬ್ರೆಡ್ ಪಕೋಡ ರೆಡಿಯಾಗುತ್ತೆ ಹಾಗೆ ಇನ್ನೊಂದು ಥರನೂ ಮಾಡ್ತಾರೆ ಲೈಕ್ ಒಳಗಡೆ ಆಲೂಗಡೆ ಸ್ಟಫ್ ಮಾಡಿ ಬ್ರೆಡ್ ಟೋಸ್ಟ್ ಥರ ಮಾಡಿ ಈ ಥರ ಕಡಲೆ ಇಟ್ಟಲ್ಲಿ ಅದ್ದಿ ಕೂಡ ಮಾಡ್ತಾರೆ ಅದು ತುಂಬಾ ಹೆವಿ ಆಗುತ್ತೆ ಫಂಕ್ಷನ್ಸಲ್ಲೆಲ್ಲ ಮಾಡಿರ್ತಾರೆ ನೀವು ಈ ಥರ ಸಿಂಪಲಾಗಿ ಮನೇಲಿ ಮಾಡಿಕೊಂಡ್ರೆ ತಂಗಣಕ್ಕೂ ಲೈಟಾಗಿರುತ್ತೆ ಹೆವಿ ಅಂತ ಅನಿಸಲ್ಲ ಆದರೆ ಸತಿ ಮಾಡ್ಕೊಂಡು ನೋಡಿ ಸಖತ್ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ಹಸಿಮೆಣ್ಸಿನ್ಕಾಯಿ ಸಿಗ್ತಾ ಇರೋದು ಖಾರ್ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಬ್ರೆಡ್ ಪಕೋಡ ಸೊ ಐ ಹೋಪ್ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ